ಏನ್ ಏನ್ ಮಾತಾಡ್ದ ಚಿತ್ರಕ್ಕೆ ಇನ್ನೂ ನೇಮ್ ಇಟ್ಟಿಲ್ಲ ಎಲ್ಲಾರ್ಗು ನಮಸ್ತೆ. ಅಂಡ್ ಇವತ್ತು ಒಳ್ಳೆ ದಿನ, ಅಪ್ಪಾಜಿಯವರ ಹುಟ್ಟುಹಬ್ಬ. ಹುಟ್ಟುಹಬ್ಬ ದಿವಸ ಕೇಕ್ ಕಟ್ ಮಾಡಿ ದೇವಿ ದರ್ಶನ ಮಾಡಿ ಇವತ್ತು ಮೈಸೂರಲ್ಲಿ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಅವರ ಹುಟ್ಟುಹಬ್ಬ ದಿನ ಲಾಂಚ್ ಮಾಡಿದ್ವಿ ಸಿನಿಮಾ. ಯಾಕಂದ್ರೆ ಏಪ್ರಿಲ್ 24ಕ್ಕೆ ಲಾಂಚ್ ಮಾಡಬೇಕಾಯ್ತು. ಮೊದಲಿಂದನೂ ಅದೇ ಇತ್ತು, ಕೆವಿನ್ ಸರ್ ಅದೇ ಹೇಳಿದ್ರು 24ಕ್ಕೆ ಲಾಂಚ್ ಮಾಡೋಣ ಅಂತ ಮಾಡಿದ್ದೀವಿ. ಒಂದು ಭಿನ್ನವಾದ ಬೇರೆ ಥರ ಒಂದು 1970s ಹಿಸ್ಟ್ರಿ ಕತೆ ಹೇಳಕೊಟ್ಟಿದ್ದೀವಿ. ಬೆಂಗಳೂರು ಅಂಡರ್ವರ್ಲ್ಡ್ ಕತೆನ ಟ್ರೈ ಬೆಸ್ಟ್ ಏನೋ ಮಾಡೋಣ, ಬೆಸ್ಟಾಗಿ ಮಾಡ್ತೀನಿ ಸಿನಿಮಾ ಎಲ್ಲ ಮಾಡಾದ್ಮೇಲೆ ಆಮೇಲೆ ಮಾತಾಡ್ತೀನಿ. ಹೆಸರು ನೆಕ್ಸ್ಟ್ ಮಂತ್ ಲಾಂಚ್ ಆಗುತ್ತೆ, ಮುಂದಿನ ತಿಂಗಳು ಲಾಂಚ್ ಆಗುತ್ತೆ. ಯುದ್ಧ ಗೊತ್ತಾಗುತ್ತೆ, ಸಿನಿಮಾ ಬಂದಾಗ ಗೊತ್ತಾಗುತ್ತೆ ಯಾವ ರೀತಿ ಯುದ್ಧ ಮಾಡಿದ್ರೆ ಸ್ಟಾರ್ ವಾರ್ಗೆ. ಅಮ್ಮ ನಮ್ ನಮ್ಮಲ್ಲಿ ನಾವ್ ಯಾಕೆ ವಾರ್ಗಳು ಮಾಡ್ಕೋಬೇಕು? ನಮ್ಮಲ್ಲಿ ಸಿನಿಮಾ ಒಳ್ಳೆ ಸಿನಿಮಾ ಮಾಡೋಣ, ಒಳ್ಳೆ ಒಳ್ಳೆ ಉದ್ದೇಶ ಇದೆ ಸಿನಿಮಾ. ನಾಟ್ ಓನ್ಲಿ ಕಮರ್ಷಿಯಲ್, ಅದಕ್ಕೊಂದು ಒಳ್ಳೆ ಉದ್ದೇಶ ಇರ್ತದೆ, ಒಂದೊಳ್ಳೆ ಕತೆ ಇದೆ, ತುಂಬ ಅದ್ಭುತವಾದ ಕತೆ ಇದೆ. ಭಿನ್ನವಾಗಿ ಅಂದರೆ ಧ್ರುವರನ್ನ ಭಿನ್ನವಾಗಿ ತೋರಿಸ್ಬೇಕು ಅನ್ನೋದು ಪ್ಲ್ಯಾನಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ ಅಲ್ಲಿ 8 ತಿಂಗಳಿಂದ ಅದನ್ನು ಕೆಲಸ ಮಾಡಿದ್ದೀನಿ. ಅದನ್ನು 3D ಕ್ರಿಯೇಷನ್ ಮಾಡಿದ್ದೀವಿ. 70s ಹೆಂಗಿರುತ್ತೆ, ಆಮೇಲೆ ಆ ಸ್ಟೈಲ್ ಹೆಂಗಿರುತ್ತೆ ಇದೆ ಅನ್ನೋದೆಲ್ಲ 3D ಕ್ರಿಯೇಷನ್ ಮಾಡಿ ಅದನ್ನು ಸೆಟ್ ಆಗ್ತಾ ಇದ್ದೀವಿ. ತುಂಬ ಎರಡು ಕಡೆ ಸೆಟ್ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಐ ಥಿಂಕ್ ನೆಕ್ಸ್ಟ್ ಮಂತ್ ಸೆಟ್ ಕಂಪ್ಲೀಟ್ ಆಗುತ್ತೆ. ಮಂತ್ ಎಂಡಲ್ಲಿ ಕಂಪ್ಲೀಟ್ ಆದರೆ ಶೂಟಿಂಗ್ ಟೈಟಲ್ ಲಾಂಚ್ ಮಾಡಿ ಆಮೇಲೆ ಶೂಟ್ ಸ್ಟಾರ್ಟ್. ಅಪ್ಪ ಅಪ್ಪ ಸಾರಿ ಗೊತ್ತಿಲ್ಲ, ಮೇಲೆ ಮಾಡ್ತೀನಿ ಅಷ್ಟೇ, ಸಿನಿಮಾ ಮಾಡ್ತೀನಿ ಅದು ಗೊತ್ತಿಲ್ಲ, ಶುರು ಮಾಡ್ತೀನಿ, ಶುರು ಮಾಡಿದ್ಮೇಲೆ ನೋಡೋಣ. ಇಲ್ಲ ಬರ್ತಾರೆ ಈಗ ಡೇವಿಡ್ ಕ್ಯಾಮ್ರಾಮನ್ ಬಂದ್ಬಿಟ್ಟು ನಮ್ಮ ಕಣ್ಣುಗಳು ಬಂದು ಡೇವಿಡ್ ಇದ್ದಾರೆ ಈ ಸರಿ, ಒಳ್ಳೆ ಕ್ಯಾಮ್ರಾಮನ್ ಅವರು ಜಾಯ್ನ್ ಆಗಿದ್ದಾರೆ. ಈಗ ಒಬ್ಬೊಬ್ರು ಅವರು ಟೆಕ್ನಿಷಿಯನ್ ಜಾಯ್ನ್ ಆಗ್ತಾ ಇರ್ತಾರೆ, ಹೇಳ್ತಾ ಇರ್ತೀನಿ. ಈ ಏನಂತಂದ್ರೆ ಈಗ RR ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ಇಡೀ ಇಂಡಿಯಾ ರೀಚ್ ಆಯ್ತು. KGF ಸಿನಿಮಾ ಚೆನ್ನಾಗಿತ್ತು ಅಂತ ಇಡೀ ಇಂಡಿಯಾ ರೀಚ್ ಆಯ್ತು. ಸೊ ಯಾವ್ದು ಸಿನಿಮಾ ಚೆನ್ನಾಗಿರ್ತದೆ, ನಾಟ್ ಓನ್ಲಿ ತೆಲುಗು ತಮಿಳು ಹಿಂದಿ ಕನ್ನಡ ಅಂತ ಯಾವುದು ಇಲ್ಲ, ಈಗ ಒಂದು ಭಾರತೀಯ ಸಿನಿಮಾ ಅಂತ ನಿಮ್ಗೆಲ್ಲರೂ ಗೊತ್ತೇ ಇದೆ. ಯಾವ ಸಿನಿಮಾ ಚೆನ್ನಾಗಿರುತ್ತೆ ಜನ ಅದನ್ನ ಪ್ರೀತಿಯಿಂದ ಕೊಂಡೊಯ್ದೆ ಅವರೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡ್ತಾರೆ. ನಾವೇ ಸುಮ್ಮನೆ ಪ್ಯಾನ್ ಇಂಡಿಯಾ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸೊ ಪಿಕ್ಚರ್ ಚೆನ್ನಾಗಿದ್ದರೆ ಸೊ ಅವ್ರು ತೊಗೊಂಡೋಗ್ತಾರೆ, ಎಲ್ಲಿಗೆ ಬೇಕಾದರೂ ತೊಗೊಂಡೋಗಿ ಅವರು ಪ್ರಚಾರ ಮಾಡ್ತಾರೆ, ಗೆಲ್ಲಿಸ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.